ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ವಿರೋಧ ಪಕ್ಷದ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹಾಸನದಲ್ಲಿ ನಿನ್ನೆ ಅವರು ಕಳೆದ ಒಂದು ವರ್ಷದಿಂದ ಧರ್ಮಾಧಾರಿತ ಸಂಘರ್ಷಗಳು ಸಂಭವಿಸಿಲ್ಲ, ಪೊಲೀಸ್ ಇಲಾಖೆ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಿಸುತ್ತಿದೆ ಎಂದರು. ಈ ಹಿಂದೆ ದಕ್ಷಿಣ ಕನ್ನಡ, ಶಿವಮೊಗ್ಗ, ಹುಬ್ಬಳ್ಳಿ ಜಿಲ್ಲೆಗಳಲ್ಲಿ ಕೋಮು ಗಲಭೆ ವಿಚಾರ ನಡೆಯುತ್ತಿದ್ದ ಗಲಾಟೆಗಳು ಈಗ ಮರುಕಳಿಸುತ್ತಿಲ್ಲ. ರಾಜ್ಯದಲ್ಲಿ ಸೈಬರ್ ಕ್ರೈಂ ಪ್ರಕರಣಗಳು ಹೆಚ್ಚಾಗಿದ್ದು ಸೈಬರ್ ಕ್ರೈಂ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕದಲ್ಲಿ ಕಳೆದ ಒಂದು ವರ್ಷದಲ್ಲಿ ಆಗಲಿಲ್ಲ. ನಮ್ಮಲ್ಲಿ ಗಣೇಶನ ಹಬ್ಬ ಬಹಳ ಸುಗಮವಾಗಿ ಇಡೀ ರಾಜ್ಯದಲ್ಲಿ ನಡೆಯಿತು. ಅನೇಕ ಸಂದರ್ಭದಲ್ಲಿ ಹಿಂದೆಲ್ಲ ಗಲಾಟೆಗಳಾಗಿದ್ದಾವೆ. ಗಣೇಶನ ಹಬ್ಬಗಳಾಗುವಂತ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಇರ್ಬೋದು, ಶಿವಮೊಗ್ಗದಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಗಲಾಟೆಗಳಿಂದೆಲ್ಲ ಆಗಿದ್ದಾವೆ. ಆದ್ರೆ ಈ ಬಾರಿ ಅಂತದ್ದು ಯಾವುದು ಘಟನೆಗಳು ನಡೆಯಲಿಲ್ಲ. ಯಾವುದೇ ಕಮ್ಯುನಲ್ ಇಶ್ಯೂಸ್ ಅನ್ನ ತಗೊಂಡು ಅಥವಾ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ಬೋದು, ಹುಬ್ಬಳ್ಳಿಯಲ್ಲಿ ಆಗ್ಬೋದು, ಶಿವಮೊಗ್ಗದಲ್ಲಿ ಆಗ್ಬೋದು, ಇಲ್ಲೆಲ್ಲ ಹಿಂದೆ ಏನು ಈ ಕಮ್ಯುನಲ್ ಇಶ್ಯೂಸ್ ನ ಆಧಾರದ ಮೇಲೆ ನಡೀತಾ ಇದ್ದಂತ ಸಂಘರ್ಷಗಳೆಲ್ಲ ನಿಂತು ಹೋಗಿದ್ದಾವೆ.